गं गणपतये नमः श्री गुरुभ्यो नमः हरिः ओम नमस्कार ओम सहाय नमः विष्णु सहस्रनामद 368 नाम सहः सर्वान् अभिभवति क्षमते इति वा सहः ಭಗವಂತ ಎಲ್ಲರನ್ನೂ ಸಹಿಸುತ್ತಾನೆ. ಇಲ್ಲಿ ಎರಡು ಅರ್ಥವನ್ನು ಹೇಳುತ್ತಿದ್ದಾರೆ. ಎಲ್ಲರನ್ನೂ ಎದುರಿಸುತ್ತಾನೆ, ಎಲ್ಲರನ್ನೂ ಕ್ಷಮಿಸುತ್ತಾನೆ. ಹೀಗಾಗಿ ಭಗವಂತ ಸಹಃ ಅಂದರೆ ಭಗವಂತ ಭಕ್ತರನ್ನ ಸಹಿಸುತ್ತಾನೆ, ದುಷ್ಟರನ್ನ ಎದುರಿಸುತ್ತಾನೆ. ಹೀಗಾಗಿ ಸಹಃ ಭಕ್ತರ ಅಪರಾಧಗಳನ್ನ ಕ್ಷಮಿಸುತ್ತಾನೆ ಕರುಣಾಮಯಿಯಾದ ಭಗವಂತ. ತಾಳ್ಮೆಯ ಮೂರ್ತಿ, ಸಹನೆಯ ಮೂರ್ತಿ ಭಗವಂತ. ಸಣ್ಣ ಮಗುವಿದೆ, ಆ ಮಗುವನ್ನ ಎತ್ತಿಕೊಂಡು ಆಡಿಸುವಾಗ ಅದು ತನ್ನ ಕಾಲಿನಿಂದ ಒದ್ದರೂ ಸಹ ತಾಯಿ ತಂದೆಯರು ಅದನ್ನ ಅಪರಾಧ ಅಂತ ಭಾವಿಸುವುದಿಲ್ಲವಲ್ಲ. ಹಾಗೆಯೇ ತನಗೆ ಒದ್ದರೂ ಸಹ, ಭೃಗು ಮಹರ್ಷಿಗಳು ತನಗೆ ಒದ್ದರೂ ಸಹ ಭಗವಂತ ಅವರನ್ನ ಕ್ಷಮಿಸಿ ಅವರನ್ನ ಉದ್ಧಾರ ಮಾಡುತ್ತಾನೆ. ಈ ರೀತಿ ಕರುಣಾಮಯಿ ಆಗಿದ್ದಾನೆ ಭಗವಂತ. ಹೀಗಾಗಿ ಸಹ ಇನ್ನು ದುಷ್ಟ ಶಕ್ತಿ ದುಷ್ಟರ ವಿಚಾರಕ್ಕೆ ಬಂದಾಗ, ದುಷ್ಟರು ಎಷ್ಟೇ ಶಕ್ತಿವಂತರಾಗಿರಲಿ, ದುಷ್ಟರಿಗೆ ಎಷ್ಟೇ ದುಷ್ಟಶಕ್ತಿಗಳು ಇರಲಿ, ಆ ದುಷ್ಟಶಕ್ತಿಯನ್ನ ಎದುರಿಸುವವನು, ಗೆಲ್ಲುವವನು, ದುಷ್ಟರನ್ನ ಶಿಕ್ಷಿಸುವವನು, ಸಂಹಾರ ಮಾಡುವವನು, ಗೆಲ್ಲುವವನು ಭಗವಂತ. ಹೀಗಾಗಿ ಸಹಃ ಹೀಗೆ ಭಗವಂತನನ್ನ ಜ್ಞಾನಿಗಳು ಸಹಃ ಎಂಬುದಾಗಿ ಕರಿತಾ ಇದ್ದಾರೆ. ಓಂ ಸಹಾಯ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯದಿದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.